ಇಂದು ನಾವು 5000ಕ್ಕೂ ಹೆಚ್ಚು ಹಾವು ಕಡಿತದ ಪ್ರಕರಣಗಳ ಬಗ್ಗೆ ಮಾತನಾಡೋಣ ಮತ್ತು 2024ರ ಮೊದಲ 6 ತಿಂಗಳಲ್ಲಿ ಕರ್ನಾಟಕದಲ್ಲಿ 36 ಸಾವುಗಳು ವರದಿಯಾಗಿವೆ. 2023ರ ಸಂಪೂರ್ಣ 6596 ಪ್ರಕರಣಗಳು ಮತ್ತು 19 ಸಾವುಗಳಿಂದ ತೀವ್ರ ಏರಿಕೆಯಾಗಿದೆ. ಸಂಖ್ಯೆ ಸಮಗ್ರ ರೋಗ ಕಣ್ಗಾವಲು ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲಾ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಹಾವು ಕಡಿತದ ಪ್ರಕರಣಗಳನ್ನು ವರದಿ ಮಾಡಲು ಫೆಬ್ರವರಿಯಲ್ಲಿ ರಾಜ್ಯವು ಕಡ್ಡಾಯಗೊಳಿಸಿದ ನಂತರ ಮುಂಬರುವ ತಿಂಗಳುಗಳಲ್ಲಿ ಮಾತ್ರ ಏರಿಕೆಯಾಗುವ ನಿರೀಕ್ಷೆಯಿದೆ. ಹ್ಯೂಮನ್ ಸೊಸೈಟಿ ಇಂಟರ್ನ್ಯಾಷನಲ್ ಇಂಡಿಯಾದ ವನ್ಯಜೀವಿ ನಿರ್ದೇಶಕ ಸುಮಂತ್ ಬಿಂದು ಮಾಧವ್ ಅವರ ಪ್ರಯತ್ನದಿಂದಾಗಿ ಕರ್ನಾಟಕವು ಹಾವು ಕಡಿತವನ್ನು ಅಧಿಸೂಚಿತ ಕಾಯಿಲೆಯನ್ನಾಗಿ ಮಾಡಿದ ಮೊದಲ ರಾಜ್ಯವಾಗಿದೆ. ಅವರು ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಲಾಬಿ ಮಾಡಿ ಬಡ ಜನರ ಸಮಸ್ಯೆ ಎಂದು ಪರಿಗಣಿಸಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಭಾಗದ ರೈತರು ಹಾವು ಕಡಿತದಿಂದ ಸಾವನ್ನಪ್ಪಿರುವ ಕೇಂದ್ರ ಸರ್ಕಾರವು ಬಿಂದು ಮಾಧವ್ ಅವರ ಮೇಲೆ ಕ್ರಮ ಕೈಗೊಳ್ಳಲು ಇನ್ನೂ ಬಹಳ ನಿಮಿಷವಾಗಿದೆ ಎಂದು ತೋರುತ್ತದೆ. ಭಾರತದ ಹಾವು ಕಡಿತದ ಬಿಕ್ಕಟ್ಟನ್ನು ಎದುರಿಸುವ ವಿಷಕಾರಿ ಬೆದರಿಕೆ ಎಂಬ ಪ್ಯಾನೆಲ್ ಚರ್ಚೆಯಲ್ಲಿ ಹೇಳಿದರು. ಕರ್ನಾಟಕದ ಪ್ರಮುಖ ಹರ್ಪಿಟಾಲಜಿಸ್ಟ್ಗಳಾದ ಗೆರಿ ಮಾರ್ಟಿನ್, ಪರಿಸರ ವಿಜ್ಞಾನದ ಪ್ರಾಧ್ಯಾಪಕ ಕಾರ್ತಿಕ್ ಸುನಗರ್ ಮತ್ತು ಬಿಂದು ಮಾಧವ್ ಅವರು ಆಗಸ್ಟ್ 20ರಂದು ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಒಟ್ಟಿಗೆ ಸೇರಿ ಹಾವು ಕಡಿತದ ಪ್ರಕರಣಗಳ ವರದಿ ಮತ್ತು ಚಿಕಿತ್ಸೆಯಲ್ಲಿನ ಅಂತರವನ್ನು ಎತ್ತಿ ತೋರಿಸಿದರು. ಸಂಘರ್ಷದ ಸಂಯೋಜಿತ ಮತ್ತು ಇನ್ನೂ ಇದು ಯಾವುದೇ ಕೇಂದ್ರ ರಾಜ್ಯಗಳ ಚರ್ಚೆ ಅಥವಾ ವಿಧಾನಸಭೆ ಚರ್ಚೆಯ ಭಾಗವಾಗಿಲ್ಲ ಎಂದು ಬಿಂದು ಮಾಧವ್ ಹೇಳಿದರು. ವರದಿಯಾದ ಅಂಕಿಅಂಶಗಳು ಮಂಜುಗಡ್ಡೆಯ ತುದಿ ಮಾತ್ರ ಎಂದು ಎಲ್ಲ ಆಸ್ಪತ್ರೆಗಳು ಇನ್ನೂ ಪ್ರಕರಣಗಳನ್ನು ವರದಿ ಮಾಡಲು ಪ್ರಾರಂಭಿಸಿಲ್ಲ ಮತ್ತು ಎಲ್ಲ ಹಾವು ಕಡಿತದ ಬಲಿಪಶುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಆಯ್ಕೆ ಮಾಡುವುದಿಲ್ಲ. ಈ ಸವಾಲು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ಎಂದು ಮಾರ್ಟಿನ್ ಹೇಳಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಸುಮಾರು 1/4 ಜಾಗತಿಕ ಸಾವುಗಳು ಇಲ್ಲಿ ಸಂಭವಿಸುವುದರೊಂದಿಗೆ ಭಾರತವು ವಿಶ್ವದ ಹಾವು ಕಡಿತದ ರಾಜಧಾನಿ ಎಂಬ ದುರದೃಷ್ಟಕರ ಶೀರ್ಷಿಕೆಯನ್ನು ಹೊಂದಿದೆ ಮತ್ತು ಸಂಶೋಧನೆ ಅರಿವು ಮತ್ತು ಚಿಕಿತ್ಸೆಯಲ್ಲಿನ ಅಂತರದಿಂದಾಗಿ ದೇಶದ ಹಾವು ಕಡಿತದ ಬಿಕ್ಕಟ್ಟಿನ ನಿಜವಾದ ಅಂದಾಜು ಅಸ್ಪಷ್ಟವಾಗಿದೆ ಮತ್ತು ಹಳತಾದ ಪಠ್ಯಕ್ರಮ ಮತ್ತು ವಿಷಯದ ಚಿಕಿತ್ಸೆಗಳು ಯಾವುವು ಹಾವು ಕಡಿತದಿಂದ ಉಂಟಾಗುವ ಸಾವುಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಆದರೆ ಆಂಟಿವೆನಮ್ನ ತ್ವರಿತ ಲಭ್ಯತೆಯೊಂದಿಗೆ ಮಾತ್ರ ಅದನ್ನು 6 ಗಂಟೆಗಳ ಒಳಗೆ ನಿರ್ವಹಿಸದಿದ್ದರೆ ಸಾವಿನ ಸಂಭವನೀಯತೆ ಹೆಚ್ಚಾಗುತ್ತದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಥವಾ ಖಾಸಗಿ ಹೆಲ್ತ್ ಕೇರ್ನಲ್ಲಿರುವ ಹೆಚ್ಚಿನ ವೈದ್ಯರು ಗ್ರಾಮೀಣ ಪ್ರದೇಶಗಳಲ್ಲಿ ಆಂಟಿವೆನಮ್ಗಳನ್ನು ಪ್ರವೇಶಿಸುವುದು ಸಮಯದ ವಿರುದ್ಧದ ಓಟ ಎಂದು ಸಾಬೀತಾಗಿದೆ ಎಂದು ಮಾರ್ಟಿನ್ ಟೀಕಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ತಾಲೂಕು ಮಟ್ಟದ ಇತರ ವೈದ್ಯಕೀಯ ಕೇಂದ್ರಗಳಲ್ಲಿನ ವ್ಯವಸ್ಥೆಗಳಿಗೆ ಹಾವು ಕಡಿತದ ಪ್ರಕರಣಗಳನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಬಗ್ಗೆ ತಿಳಿದಿಲ್ಲ. ಬಲಿಪಶುವಿನ ಚಿಕಿತ್ಸೆಯಲ್ಲಿ ಮತ್ತಷ್ಟು ವಿಳಂಬವನ್ನು ಉಂಟು ಮಾಡುತ್ತದೆ ಮತ್ತು ಸಾವಿನ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಎಂದು ಬಿಂದು ಮಾಧವ್ ಸೇರಿಸಲಾಗಿದೆ. ಭಾರತದಲ್ಲಿ ಹಾವು ಕಡಿತವು ಬ್ರಿಟಿಷರ ಕಾಲದ ಒಂದು ವೈದ್ಯಕೀಯ ಕಾನೂನು ಪ್ರಕರಣವಾಗಿದೆ. ಯುಗದ ಪ್ರತಿಯೊಂದು ಹಾವು ಕಡಿತಕ್ಕೂ ಮಾರಣಾಂತಿಕ ಅಥವಾ ಔಪಚಾರಿಕ ಪೊಲೀಸ್ ವರದಿಯ ಅಗತ್ಯವಿರುವುದಿಲ್ಲ ಎಂದು ಬಿಂದು ಮಾಧವ್ ಗಮನಿಸಿದ. ಹೆಚ್ಚಿನ ಸಂದರ್ಭಗಳಲ್ಲಿ ವೈದ್ಯರು ಕಾನೂನು ಕಾರ್ಯವಿಧಾನಗಳ ಅಧಿಕಾರಶಾಹಿ ರಿಗ್ಮಾರೋನ್ನ ಭಯದಿಂದ ಹಾವು ಕಡಿತಕ್ಕೆ ಚಿಕಿತ್ಸೆ ನೀಡಲು ನಿರಾಕರಿಸುತ್ತಾರೆ. ಆರೋಗ್ಯ ಸಚಿವಾಲಯವು ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ಹಾವು ಕಡಿತವನ್ನು ನಿರ್ವಹಿಸಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ಹೊರಡಿಸಿದರೂ ದಾಖಲೆಗಳ ಭಾಷಾಂತರ ಆವೃತ್ತಿಗಳ ಕೊರತೆ ಮತ್ತು ವೈದ್ಯಕೀಯ ಕಾರ್ಯಕರ್ತರಿಗೆ ತರಬೇತಿಯಲ್ಲಿನ ಅಂತರದಿಂದಾಗಿ ಅವು ಸಾಮಾನ್ಯವಾಗಿ ಗ್ರಾಮೀಣ ವೈದ್ಯಕೀಯ ಸೌಲಭ್ಯಗಳಲ್ಲಿ ಸಂವಹನದಲ್ಲಿ ಕಳೆದುಹೋಗುತ್ತವೆ. ಬಿಕ್ಕಟ್ಟನ್ನು ಸೇರಿಸಲು ಮಾಹಿತಿ ದೇಶದಲ್ಲಿ ಹಾವು ಕಡಿತದ ಪ್ರಕರಣಗಳ ಬಗ್ಗೆ ವೈದ್ಯಕೀಯ ಪಠ್ಯಕ್ರಮವು ಹೆಚ್ಚು ಹಳೆಯದಾಗಿದೆ ಮತ್ತು ಪಶ್ಚಿಮ ಕೇಂದ್ರಿತವಾಗಿದೆ. ಪ್ರಧಾನವಾಗಿ ಭಾರತಕ್ಕೆ ಅನ್ವಯಿಸದ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಾಮಾನ್ಯವಾದ ಪ್ರಕರಣಗಳನ್ನು ವಿವರಿಸುತ್ತದೆ. ಹೊಸ ವೈದ್ಯರು ಹಳೆಯ ಪ್ರೋಟೋಕಾಲ್ಗಳೊಂದಿಗೆ ವೈದ್ಯಕೀಯ ವೃತ್ತಿಯನ್ನು ಪ್ರವೇಶಿಸುತ್ತಾರೆ. ಅವರು ಹಾವು ಕಡಿತದ ಪ್ರಕರಣಗಳಿಗೆ ಹೆದರುತ್ತಾರೆ ಮತ್ತು ಸಂತ್ರಸ್ತರನ್ನು ಇತರ ಆಸ್ಪತ್ರೆಗಳಿಗೆ ಕಳುಹಿಸುತ್ತಾರೆ ಎಂದು ಬಿಂದು ಮಾಧವ್ ಹೇಳಿದರು. ವಿಳಂಬ ಮುಂದುವರಿಯುತ್ತದೆ ಮತ್ತು ಅಪಾಯವೂ ಇದೆ. ಅನೇಕ ಬಲಿಪಶುಗಳು ಸಾಮಾನ್ಯವಾಗಿ ಕುಟುಂಬದ ಬ್ರೆಡ್ವಿನ್ನರ್ಗಳು ಸಾಯುವ ಸಾರಿಗೆಯಲ್ಲಿ ಸಾವಿನ ನಂತರ ಹೋರಾಟ ಕೊನೆಗೊಳ್ಳುವುದಿಲ್ಲ. ಬಲಿಪಶುವಿನ ಕುಟುಂಬವು ಪೊಲೀಸ್ ಮತ್ತು ವೈದ್ಯರಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆಯಲು ಮತ್ತು ಎಕ್ಸ್ಟಗ್ರೇಷಿಯಾವನ್ನು ಪಡೆಯಲು ಹಲವಾರು ಬಳೆಗಳ ಮೂಲಕ ಜಿಗಿಯಬೇಕಾಗುತ್ತದೆ. ಬಡವರು ಈ ಪ್ರಮಾಣ ಪತ್ರಗಳನ್ನು ಪಡೆಯಲು ಅವರು ಚಿಕಿತ್ಸೆಗಾಗಿ ಪಾವತಿಸುವುದಕ್ಕಿಂತ ಹೆಚ್ಚಿನದನ್ನು ಖರ್ಚು ಮಾಡುತ್ತಾರೆಯೇ ಎಂದು ಬಿಂದು ಮಾಧವ್ ಸೇರಿಸಲಾಗಿದೆ. ಇಂತಹ ಕಹಿ ಅನುಭವಗಳು ವೈದ್ಯಕೀಯ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಆರೋಗ್ಯ ಮೂಲಸೌಕರ್ಯಗಳ ಮೇಲಿನ ಬಡವರ ನಂಬಿಕೆಯನ್ನು ಕುಗ್ಗಿಸುತ್ತದೆ ಎಂದು ಮಾರ್ಟಿನ್ ಗಮನಿಸಿದರು. ಕನಿಷ್ಠ 75%ದಷ್ಟು ಬಲಿಪಶುಗಳು ನಂಬಿಕೆ ವೈದ್ಯರು ಅಥವಾ ಕ್ವಾಕ್ಗಳನ್ನು ಅವಲಂಬಿಸಿದ್ದಾರೆ. ಅವರು ಹಸುವಿನ ಸಗಣಿ, ನಿಂಬೆ ರಸ ಅಥವಾ ಮೆಣಸಿನಕಾಯಿಯನ್ನು ಅನ್ವಯಿಸುವ ಅಭಾಗಲಬ್ಧ ಚಿಕಿತ್ಸಾ ಕ್ರಮಗಳನ್ನು ಸೂಚಿಸುತ್ತಾರೆ.
ಪಟ್ಟಿ ಮುಂದುವರಿಯುತ್ತದೆ ಎಂದು ಅವರು ಹೇಳಿದರು. ಅಂತಹ ಒಂದು ಕಥೆಯನ್ನು ನೆನಪಿಸಿಕೊಳ್ಳುತ್ತಾ ಬಿಂದು ಮಾಧವ್ ಅವರು ಮಾತನಾಡಿದರು. 27 ವರ್ಷದ ಉದ್ಯೋಗಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದಿದ್ದು ಅವರ ಮನೆಯ ಹೊರಗೆ ಹಾವು ಕಚ್ಚಿದೆ. ಆಸ್ಪತ್ರೆಯ ಹೊರತಾಗಿ ಎಲ್ಲೆಂದರಲ್ಲಿ ಧಾವಿಸಿ ತಿಂಗಳಿಗೆ 35,000 ಕೊಡುವ ಕೆಲಸದಿಂದ ದೂರವಾಗಿ 3 ತಿಂಗಳು ಕಳೆದರು. ಆಸ್ಪತ್ರೆಗೆ ಬರುವಷ್ಟರಲ್ಲಿ ಕೆಲಸ ಕಳೆದುಕೊಂಡಿದ್ದರು. ಈಗ ಹಾರ್ಡ್ವೇರ್ ಅಂಗಡಿಯಲ್ಲಿ ಕೆಲಸ ಮಾಡುವ ತಿಂಗಳಿಗೆ 10,000 ರೂಪಾಯಿಗಳನ್ನು ಗಳಿಸುತ್ತಿದ್ದಾರೆ. ಅವರು 7 ಜನರ ಕುಟುಂಬವನ್ನು ಪೋಷಿಸಬೇಕು ಮತ್ತು 3 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಸಾಲವನ್ನು ಮರುಪಾವತಿಸಬೇಕು ಎಂದು ವೈಜ್ಞಾನಿಕ ಸಮುದಾಯವು ಕ್ವಾಕ್ಗಳನ್ನು ತನ್ನ ವ್ಯಾಪ್ತಿಗೆ ತರಲು ಮತ್ತು ಅವರಿಗೆ ಸರಿಯಾದ ಚಿಕಿತ್ಸಾ ಪದ್ಧತಿಗಳನ್ನು ಕಲಿಸಲು ಚರ್ಚಿಸುತ್ತಿದೆ. ಆದರೆ ಪರ್ಯಾಯ ಸಮುದಾಯ ಆಧಾರಿತ ಮಧ್ಯಸ್ಥಿಕೆಗಳನ್ನು ಸೂಚಿಸಿದ ಚರ್ಚೆಯನ್ನು ಬಿಂದು ಮಾಧವ್ ಒಪ್ಪುವುದಿಲ್ಲ. ಇಂತಹ ತರಬೇತಿ ಮೊದಲ ಪ್ರತಿಸ್ಪಂದಕರು ಹಾವು ಕಡಿತವನ್ನು ತಡೆಗಟ್ಟುವ ಮತ್ತು ಗ್ರಾಮೀಣ ಸಮುದಾಯಗಳಲ್ಲಿ ಔಪಚಾರಿಕ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಲಕ್ಷಿಸುವುದರ ಬಗ್ಗೆ. ನಾವು ನೋಡೋಣ ಪ್ರಾಣಿಯ ಅಜ್ಞಾತ ಸ್ವಭಾವ. ಭಾರತದಲ್ಲಿ ಹಾವುಗಳು ತಿಂಗಳಿಗೆ 6 ಜನರನ್ನು ಕೊಂದರೂ ಸಹ ಅವರ ಬಗ್ಗೆ ಸ್ವಲ್ಪವೇ ತಿಳಿದಿದೆ. ದಶಕಗಳಿಂದ ಹಾವು ಕಡಿತದ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ವರದಿಯಾಗಿದೆ. ದೇಶದಾದ್ಯಂತ ವೈದ್ಯರು ಕುಖ್ಯಾತ ದೊಡ್ಡ 4 ಕನ್ನಡಕ ನಾಗರ, ಭಾರತೀಯ ಕಾಮನ್ ಕ್ರೈ, ರಸ್ಸೆಲ್ಸ್ ವೈಪರ್ ಮತ್ತು ಇಂಡಿಯನ್ ಸಾಸ್ಕೇಲ್ ವೈಪರ್ಗಳಲ್ಲಿ ಒಂದನ್ನು ಜಾತಿಯೊಂದಿಗೆ ಹೊಂದಿಸಲು ಪ್ರಯತ್ನಿಸುತ್ತಾರೆ. ಇವೆಲ್ಲವೂ ಅಲ್ಲದಿದ್ದರೂ ಬಹುಪಾಲು ಹಾವು ಕಡಿತದ ಸಾವುಗಳಿಗೆ ಕಾರಣವಾಗುವುದು ಕಂಡುಬಂದಿದೆ. ಆದ್ದರಿಂದ ಭಾರತದಲ್ಲಿ ಹೆಚ್ಚಿನ ಪ್ರತಿವಿಷಗಳನ್ನು ದೊಡ್ಡ 4 ಹಾವುಗಳಿಂದ ಹೊರತೆಗೆಯಲಾದ ವಿಷದ ಮಿಶ್ರಣದಿಂದ ರಚಿಸಲಾಗಿದೆ. ಆದಾಗ್ಯೂ ಮಾರ್ಟಿನ್ ಅವರ ಸಂಶೋಧನೆಯು ಈಶಾನ್ಯದಲ್ಲಿ ಈ ಜಾತಿಗಳು ಅಸ್ತಿತ್ವದಲ್ಲಿಲ್ಲ ಎಂದು ಬಹಿರಂಗಪಡಿಸಿತು. ಈ ಜಾತಿಗಳು ಕಂಡುಬರುವ ದೇಶದ ಒಂದು ಭಾಗದಲ್ಲಿ ಕೆಲಸ ಮಾಡುವ ಆಂಟಿವೆನಮ್ಗಳು ಇತರ ಪ್ರದೇಶಗಳಿಗೆ ಅಗತ್ಯವಾಗಿ ಕೆಲಸ ಮಾಡುವುದಿಲ್ಲ ಎಂದು ಅವರು ಹೇಳಿದರು. ಇದಲ್ಲದೆ ಈ ಔಷಧಿಗಳು ಪ್ರಾಣಿ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ. ಕೆಲವು ಸಂದರ್ಭಗಳಲ್ಲಿ ಜೀವಕ್ಕೆ ಬೆದರಿಕೆ, ಅನಾಫಿಲಾಕ್ಸಿಸ್ ಸೇರಿದಂತೆ ಪ್ರತಿಕೂಲ ಪ್ರತಿರಕ್ಷಣಾ ಪ್ರತಿಕ್ರಿಯೆಗಳನ್ನು ಉಂಟುಮಾಡುತ್ತದೆ. ಆದರೂ ಅವು ಪ್ರಮಾಣಿತ ಚಿಕಿತ್ಸೆಯಾಗಿ ಉಳಿದಿವೆ. ಈ ಸಮಯದಲ್ಲಿ ಭಾರತದ ಹಾವು ಕಡಿತದ ಬಿಕ್ಕಟ್ಟನ್ನು ಪರಿಹರಿಸಲು ಯಾವುದೇ ಬೆಳ್ಳಿಯ ಗುಂಡು ಇಲ್ಲ. ಭಾರತದಂತಹ ವೈವಿಧ್ಯಮಯ ದೇಶಕ್ಕಾಗಿ ಕನಿಷ್ಠ 290 ಜಾತಿಯ ಹಾವುಗಳೊಂದಿಗೆ ಉತ್ತಮವಾದ ಸಂಶೋಧನೆ ಮತ್ತು ಸ್ಥಳೀಯ ಪ್ರತಿವಿಷಗಳನ್ನು ಉತ್ಪಾದಿಸುವ ಅಧ್ಯಯನಗಳು ತುರ್ತು ಅಗತ್ಯ. ಎವಲ್ಯೂಷನರಿ ವೆನೋಮಿಕ್ಸ್ ಲ್ಯಾಬ್ನ ಸಂಸ್ಥಾಪಕ ಮತ್ತು ವೆನಮ್ ಇನ್ಸ್ಟಿಟ್ಯೂಟ್ ಫಾರ್ ಸ್ನೇಕ್ ಬೈಟ್ ಹೆಲ್ತ್ ಅಂಡ್ ಅಡ್ವಾನ್ಸ್ಡ್ ಮೆಡಿಸಿನ್ನ ನಿರ್ದೇಶಕರಾದ ಸುನಾಗರ್ ಅವರು ಹಾವು ಕಡಿತದ ಶಿಕ್ಷಣ ಮತ್ತು ಸಂಶೋಧನೆಗಾಗಿ ಬೆಂಗಳೂರಿನಲ್ಲಿ ಸ್ಥಾಪಿಸಲಾದ ಮೊದಲ ರೀತಿಯ ಸರ್ಪೆಂಟಾರಿಯಂ ಪ್ರಸ್ತುತ ಮುಂದಿನ ಪೀಳಿಗೆಯ ಹಾವು ಕಡಿತವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಭಾರತ ಮತ್ತು ಉಪಸಹಾರನ್ ಆಫ್ರಿಕಾಕ್ಕೆ ಚಿಕಿತ್ಸೆ. ನಾವು ಇನ್ನೂ ಕ್ಲಿನಿಕಲ್ ಪ್ರಯೋಗಗಳನ್ನು ನಡೆಸಲು ಬಹಳ ದೂರವನ್ನು ಹೊಂದಿದ್ದೇವೆ, ಆದರೆ ಇದು ಮೊದಲ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದರು. ಏತನ್ಮಧ್ಯೆ ಹಾವು ಕಡಿತದ ಬಿಕ್ಕಟ್ಟನ್ನು ರಾಷ್ಟ್ರೀಯವಾಗಿ ಗುರುತಿಸಬಹುದಾದ ರೋಗವೆಂದು ಆದ್ಯತೆಯ ಆಧಾರದ ಮೇಲೆ ಗುರುತಿಸಲು ವಿಜ್ಞಾನಿಗಳು ಆರೋಗ್ಯ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿದ್ದಾರೆ. ಬಿಂದು ಮಾಧವ್ ಅವರು ಸಭಿಕರನ್ನು ಸರ್ಕಾರದಿಂದ ಒತ್ತಾಯಿಸಬೇಕು ಎಂದು ಒತ್ತಾಯಿಸಿದರು. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.